ಅಂಜಿನಪ್ಪಾ ದಿನ ಆವೇಶ ಪಡಬೇಡ ಯಾವುದಕ್ಕೂ ಥ್ರಿಲ್ ಆಗಿ ತಾಳ್ಮೆಯಿಂದ ಮಾತಾಡು ಹೇಳಿ ಕೇಳಿ ನಿಮ್ಮ ಮಾವ ತುಂಬಾ ಕೋಪಿಷ್ಟ ಅವನು ಕೋಪಿಷ್ಟ ಆದ್ರೆ ನಾನು ಪಾಪಿಷ್ಟ ಕಣ ಅನಕೊಂಡ ನುಂಗಿ ಬಿಡ್ತೀನಿ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡೋ ಅಂದ್ರೆ ಆ ಬಚ್ಚಪ್ಪನ ಹತ್ರ ಜಗಳ ಮಾಡದೆ ಇವನು ಜೀವನ ಮಾಡ್ಕೊಂಡ್ಬಿಟ್ಟವನಿ ಇವತ್ತು ಅವ್ನ ನಾಲ್ಗೆನ ಎಳ್ದು ನಿನ್ನ ಮಗನ ನನಗೆ ಕೊಡ್ತೀಯಾ ಇಲ್ವ ಅಂತ ಕೇಳದೆ ಹೋಗಲ್ಲ ಕಣೋ ಬಂದೆ ಅವಾ ಬೀದಿ ನಾಯಿಗಳನ್ನ ಮನೆ ಒಳಗಡೆ ಬಿಟ್ಕೋಬೇಡ ಅಂತ ಎಷ್ಟು ಸತಿ ಹೇಳ್ದೆ ನಿನಗೆ ಚಪ್ಪಲಿ ಹೊಡೆದು ಬಿಡ್ಸು ಆ ನಾಯಿಗಳನ್ನ ಚೆನ್ನಾಗಿದೀಯಾ ಈ ಡಬಲ್ ಆಕ್ಟಿಂಗ್ ಎಲ್ಲ ಬೇಡ ಬಾಬಾ ನಾನು ಬರ್ತಾ ಇದ್ದಿದ್ ನಾನು ನೋಡಿ ಯಾರ ಹತ್ರನೋ ಮಾತಾಡತ್ರ ನನಗೆ ಬಾಯಿ ಬಂದಂಗೆ ಬೈದಿದ್ದು ಥ್ರಿಲ್ಲಿಂಗು ನನಗೆ ಅರ್ಥ ಆಗಲ್ಲ ಅನ್ಕೋಬೇಡ ಏನಿದ್ರು ಸ್ಟ್ರೈಟ್ ಆಗಿ ರೈಟ್ ಆಗಿ ಮಾತಾಡು ಸರಿ ಸ್ಟ್ರೇಟ್ ಆಗಿ ಮಾತಾಡ್ತೀನಿ ಯಾಕೆ ಇಲ್ಲಿಗೆ ಬಂದೆ ಹಂಗೆ ಕೇಳು ಅದು ಮರ್ಯಾದೆ ನಿನ್ನ ನೋಡಿ ನಡು ಮನೆಯಲ್ಲಿ ನೀನು ನೇಣು ಹಾಕೊಂಡು ಸಾಯ್ಬೇಕು ಅಂತ ನಾಲ್ಕು ಮಾತನ್ನ ಮಚ್ಚ ನೋಡ್ದೆ ಕೇಳಿ ನಮ್ಮ ಅಕ್ಕನ ಮಗಳ ಮೇಲಿರೋ ಪ್ರೀತಿನ ಹೂವಾಗಿ ಎರಚ್ಬಿಟ್ಟು ಅವನ ಅಂತ ಬಂದಿದ್ದೀನಿ ಸರಿ ಕೇಳು ಕೇಳು ಏನ್ ಬಾವ ನೀನು ಅಲ್ಲ ಮನೆಗೆ ನಮ್ಮಂತ ದೊಡ್ಡವ್ರು ಬಂದಾಗ ಅವ್ರನ್ನ ಕೂರ್ಸಿ ಅತಿಥಿ ಸತ್ಕಾರ ಇರ್ಲಿ ಈ ಗಿಮಿಕು ನಿಂದೆ ಅಂತ ಗೊತ್ತು ಥ್ರಿಲ್ಲಿಂಗ್ ಆಗಿದೆ ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ರು ಕಟ್ಕೊಂಡಿದ್ದು ಹೆಂಡತಿ ತಮ್ಮ ಸ್ವಂತ ಬಾಮೈದ ಥ್ರಿಲ್ ದೀನ ಅನ್ನೋ ಹೆಸರಲ್ಲಿ ಎಷ್ಟೋ ಥ್ರಿಲ್ಲಿಂಗ್ಗಳನ್ನ ಮಾಡಿ ರೋಡಲ್ಲಿ ಹೋಗೋ ಜನರ ಹತ್ರಲ್ಲ ಚೀಟು ನಾಯಿ ಅಂತ ಉಗಿಸ್ಕೊಂಡು ಎಷ್ಟೋ ಸಲ ಜೈಲ್ ಸೇರ್ಕೊಂಡಿದ್ದೀನಿ ಬಾವ ಅಂತ ನಿನ್ನ ಯೋಗ್ಯತೆಗೆ ಈ ಬಾಮೈದನಿಗೆ ಒಂದು ಬೇಲ್ ಕೊಟ್ಟಿದ್ಯೇನೋ ಕೊಟ್ಟಿದ್ಯೇನೋ ಇಲ್ಲ ಇಲ್ಲ ಈ ತರ ಯಾವ ತಪ್ಪುಗಳನ್ನು ಮಾಡದೆ ನಿನ್ನ ಪಾಡಿಗೆ ನೀನು ನಮ್ಮ ಅಕ್ಕನ್ನ ಸಂತೋಷವಾಗಿ ಇಟ್ಕೊಂಡು ಹ್ಯಾಪಿಯಾಗಿ ಜೀವನ ಲೀಡ್ ಮಾಡ್ತಾ ಇದ್ರೆ ನಮ್ಮಂತ ತಮ್ಮಂದಿರು ಅಕ್ಕನ ಮನೆಗೆ ಯಾವ ರೂಟ್ ಅಲ್ಲಿ ನುಗ್ಗಿ ಬಿಟ್ಟಿ ಕುಳಿತು ತಿನ್ನಕ್ಕಾಗತ್ತೆ ಬಾವಾ ನನ್ನ ಅರ್ಥ ಮಾಡ್ಕೋ ಬಾವಾ ನನ್ನ ಅರ್ಥ ಮಾಡ್ಕೋ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ನಾನು ಪರ್ಮನೆಂಟ್ ಆಗಿ ಮನೇಲಿ ಇರೋ ಹತ್ರ ಏನಾದ್ರು ಕೆಟ್ಟ ಕೆಲಸ ಮಾಡಬಾವಾ ಮೇಲೆ ಹೋಗ್ತೀಯ ನಿಮ್ಮ ಅಕ್ಕನ್ನ ನೋಡ್ಕೊಂಡು ಎರಡು ದಿನ ಇಲ್ಲೇ ಇದ್ದು ಚೆನ್ನಾಗಿ ಉಂಡ್ಕೊಂಡು ಹೋಗು ಏನೋ ಟ್ರಾಕ್ ಚೇಂಜ್ ಮಾಡ್ದಲ್ಲ ಎಲ್ಲೋ ತಿಳಿ ಮಿಸ್ ಆಗೋದು ಇಲ್ಲಿ ಇಲ್ಲಿ ದೀನ ಇದು ವಿಷಯ ವಿಲನ್ ಹೆಂಗಪ್ಪ ಹೀರೋ ಅದ ಅಂತ ಅಕ್ಕ ಬಂದೆ ಚೆನ್ನಾಗಿರ ಅಕ್ಕ ಅಕ್ಕ ನಿನ್ನ ಕಣ್ಣಲ್ಲಿರೋ ಕಿಚ್ಚು ನನಗೆ ಅರ್ಥ ಆಗ್ತಾ ಇದೆ ಇಷ್ಟವಾಗಿರೋ ಹೆಂಡತಿಗೋಸ್ಕರ ಕಷ್ಟವಾಗಿರೋ ಬಾಮೈದನ್ನ ಇಲ್ಲಿ ಇಟ್ಕೊಂಡು ಚೆನ್ನಾಗಿ ತಿನ್ಸಿ ನಿನ್ನ ಮನಸ್ಸಿಗೆ ಸಂತೋಷ ಪಡಿಸ್ತಾ ಇದ್ದಾನೆ ನಿನ್ನ ಗಂಡ ಅಂತ ನೀನು ಅಂದ್ಕೊಂಡ್ರೆ ಅದು ತಪ್ಪು ಅವಾಗ ಅವಾಗ ಇಂತ ಸೆಂಟಿಮೆಂಟ್ ಫೀಲ್ಗಳನ್ನ ಕ್ರಿಯೇಟ್ ಮಾಡಿ ನಿನಗೆ ಮೋಸ ಮಾಡ್ತಾ ಇದ್ದಾನೆ ಅದನ್ನ ನೀನು ನಂಬುತ್ತಾ ಇದೀಯಾ ನಂಬುತ್ತಾ ಇದೀಯಾ ನಂಬುತ್ತಾ ವರ್ಕೌಟ್ ಆಯ್ತು ಅನ್ಸುತ್ತೆ ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಹೂ ಇಟ್ಕೋ ಏತಿಗೆ ತಕ್ಕ ಪೇತಿ ದೀನಾ ವಿಲನ್ ಈ ಗ್ಯಾಪ್ ಅಲ್ಲಿ ಏನೋ ಯೋಚನೆ ಮಾಡ್ಕೊಂಡ್ ಬಂದಿರ್ತೇನೆ ಆ ಥ್ರಿಲ್ಲಿಂಗು ನಾನು ನೋಡೇ ಬಿಡ್ತೀನಿ ಅಬಾವ ಸರಿ ನೀನೇ ಒಂದು ದೊಡ್ಡ ಕಂಡ ಇನ್ನೊಂದು ದಂಡ ಪಿಂಡನ್ನ ಯಾಕೆ ಕರ್ಕೊಂಡು ಬಂದದೀಯ ಅಂತ ಸಂದಿಲ್ ಸಮಾರಾಧನೆ ಮಾಡ್ಬಿಟ್ಟಲ್ಲ ಮೊದ್ಲು ಆಚೆಗಟ್ಟು ಏನ ಆಚೆಗಟ್ಟು 5 ಲಕ್ಷ ಕೊಡು 5 ಲಕ್ಷನ ಆ ಮತ ಯಾಕೆ ನಾನು ಇವನ ಹತ್ರ 5 ಲಕ್ಷ ಸಾಲ ಮಾಡಿದ್ದೀನಿ ಸಾಲ ಮನ್ನಾ ಮಾಡು ಅಂತ ಕೇಳಿ ಕೇಳಿ ಸ್ಟ್ರೈನ್ ಆಗೋಗಿ ಇವ್ ನನ್ ಶಿಷ್ಯ ಆಗಬಿಟ್ಟವನಿ 5 ಲಕ್ಷ ಕೂಡ ಆಚೆ ಕಳಿಸ್ತೀನಿ ಓ ನಿನ್ ಬುದ್ಧಿಗೋಷ್ಠು ಬೆಂಕಿ ಇಟ್ಟರು 5 ಲಕ್ಷ ತಂದು ಕೊಟ್ಬಿಟ್ಟು ಏನ್ ಬೇಕಾರ ಇಟ್ಕೋ ಇದೊಂಥರ ಥ್ರಿಲ್ಲಿಂಗ್ ಆಗಿದೆಯಲ್ಲ ಸ್ವಾತಿ ನಾಳೆ ಇಂಟರ್ ಕಾಲೇಜ್ ಫೆಸ್ಟಿವಲ್ಗೆ ನಮ್ ಬ್ಯಾಚ್ ಎಲ್ಲ ಮಂಗಳೂರಿಗೆ ಹೋಗ್ತಾ ಇದೀವಿ ನೋಡು ನೀನು ಬರ್ತಾ ಇದೀಯಾ ಸಾರಿ ಏನ ಸಾರಿನಾ 3 ದಿನ ಫೆಸ್ಟಿವಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ನೀನು ಯಾವ ಟೆನ್ಷನ್ ಇಲ್ಲದೆ ಜಾಲಿಯಾಗೂ ಇರ್ಬೋದು ಏನ್ ಜಾಲಿಯಾಗಿರ್ಬೋದು ನೀನ್ ಹೋಗ್ತಿದ್ದೀನಿ ಅಂದ್ರೆ ನಾನ್ ಬಂದ್ಬಿಡ್ಬೇಕಾ ನಾನ್ ಬರಲ್ಲ ಬೇಕಾದ್ರೆ ನೀನೇ ಹೋಗ್ಬಾ ಸ್ವಾತಿ ಕಮಾನ್ ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಬ್ಯಾಚ್ ನೋಡ್ ಯಾರು ಹೋಗೋದಿಲ್ಲ ಅಷ್ಟೇ ಸರಿ ಬೇಡ ಯಾರು ಹೋಗ್ಬೇಡಿ ಏನ ಸ್ವಾತಿ ನೋಡ್ ನೀನ್ ಬರಲ್ಲ ಅಂತ ಏನಾರು ಹೇಳಿದ್ರೆ ಈಗಿಂದೀಗ್ಲೇ ನಾನು ಇಲ್ಲಿಂದ ಕೆಳಗ್ ಬಿದ್ದು ಪ್ರಾಣ ಕಳ್ಕೊಂತೀನಿ ಬೀಳು ಬೇಡ ನೋಡು ನಿಜವಾಗ್ಲೂ ಬಿದೋಗ್ತೀನಿ ನಾನು ನಾನು ಬೀಳು ಅಂದೆ ಫೈನಲ್ ಹೌದು ನಾನು ಬಿದೋಗ್ತೀನಿ ನಾನು ಬೀಳು ಅಂದೆ ಸ್ವಾತಿ ಬೇಡ ನೋಡು ನಾನು ಶಕ್ತಿ ಏನ್ ಹುಡುಕ್ತಾ ಇದೀಯಾ ನೀನ್ ಹುಡುಕ್ತಾ ಇದೀಯಾ ಅಂತ ನಾನು ಹುಡುಕ್ತಾ ಇದ್ದೀನಿ ಇಲ್ಲಿ ವಿಜಯ್ ಇರ್ಬೇಕಲ್ಲ ಅವನ್ ಎಲ್ಲಿ ಓ ವಿಜಯ ನೀನ್ ಆವಾಗಿಂದ ಬೀಳು ಬೀಳು ಅಂತಿದ್ದಲ್ಲ ಅವನ್ ಬೀಳೇ ಇಲ್ಲ ಅದಕ್ಕೆ ನಾನೇ ತಲ್ಬಿಟ್ಟೆ ನಿಮ್ಮ ಅಪ್ಪ ಒಳ್ಳೆ ಕ್ಯಾಂಡಿಡೇಟ್ ನೇ ಕಳ್ಸಿ ನಿನ್ ಜೊತೆಗೆ ಈಗ್ಲಾದ್ರೂ ಹೇಳಿ ನಾಳೆ ಬರ್ತೀಯಾ ಇಲ್ವಾ ಅರ್ಥ ಮಾಡ್ಕೊಳ್ಳೋ ನನಗೂ ನಿನ್ ಜೊತೆ ಬರಕ್ಕೆ ತುಂಬಾ ಆಸೆ ಆದ್ರೆ ನಾಳೆ ನಮ್ಮ ಮನೆಗೆ ಸ್ವಾಮೀಜಿ ಬರ್ತಾ ಇದಾರೆ ಸ್ವಾಮೀಜಿ ಹೇಳ
ಸ್ವಾತಿಯಲ್ಲಿ ಅವಳು ನಮ್ಮನೆ ಕೆಲ್ಸದವಳು. ಕೆಲ್ಸದವಳ? ಚೆನ್ನಾಗಿ ನಮ್ಮ ಸೀತಾ, ನೀನು ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲಮ್ಮ. ಆ ತಾಯಿ ದಯೆಯಿಂದ ನಿನ್ನ ಮಗಳು ಸ್ವಾತಿ, ನೀನು ಎಲ್ಲರೂ ಸಂತೋಷವಾಗಿರ್ತೀರ. ಸ್ವಾತಿ, ಆಶೀರ್ವಾದ ತಗೊಮ್ಮ. ನೀನು ಬಂದ ಆಶೀರ್ವಾದ ತಗೊಮ್ಮ. ಆಶೀರ್ವಾದ ತಗೋ. ಏನ್ ನೋಡ್ತಾ ಇದ್ಯಾ? ಬಾ. ನಾನು ಯುದ್ಧ ಸಾವರತ ದುರ್ಗಾ ಯುದ್ಧ ವಿಮರ್ದಿನಿ ದುರ್ಗಾ ಯುದ್ಧ ಹಾಸ್ಯ ದುರ್ಗಾ ಯುದ್ಧಾಟ ಹಾಸಿನಿ ಎಷ್ಟು ಸಾರಿ ಕವಡೆ ಹಾಕಿದ್ರು ಒಂದೇ ಉತ್ತರ. ಅವಳು ನಮ್ಮನೆ ಕೆಲ್ಸದವಳು. ನಮ್ಮನೆಗೆ ಬಂದು ಒಂದ್ ವಾರ ಆಯ್ತು. ಅವಳು ಬಂದ್ಮೇಲೆ ನಮ್ಮನೇಲಿ ತುಂಬಾ ಬದಲಾವಣೆಗಳಾಗಿವೆ. ಇನ್ನೂ ಬಹಳಷ್ಟು ಬದಲಾವಣೆಗಳಾಗುತ್ತೆ. ನಿನ್ನ ಮಗಳು ಸ್ವಾತಿ ಮದುವೆ ಕೂಡ ಇದೇ ಹೆಣ್ಣಿಂದಲೇ ನಡೆಯುತ್ತೆ. ಸ್ವಾಮೀಜಿ, ಈ ಶಕ್ತಿಯಿಂದ ನನ್ನ ಮಗಳ ಮದುವೆ ನಡೆಯುತ್ತಾ? ಶಕ್ತಿ ಹೇಳೋರ್ಗೆ ಆ ಹೆಸರು ನೀವು ಹೇಳ್ತಿರೋದು ಗೊತ್ತಾಗ್ತಿಲ್ಲ. ಆ ಹೆಣ್ಣಿನ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ. ಆ ಹೆಣ್ಣು ನಿಮ್ಮ ಮನೆಗೆ ಬಂದಿರೋದೆ ನಿಮ್ಮೆಲ್ಲರ ಭಾಗ್ಯ. ನಿಮ್ಮ ಸ್ವಾತಿ ಜೀವನ ಸರಿಪಡಿಸೋದಕ್ಕಾಗಿ ಅವಳು ಈ ಮನೆಗೆ ಬಂದಂತ ದೇವದೂತ ಹೆಣ್ಣು. ಅಂತ ಹೆಣ್ಣು ನಮ್ಮನೇಲಿ ಸಾಮಾನ್ಯ ಕೆಲಸದವಳಾಗಿ ಅಂತ ಶ್ರೀರಾಮಚಂದ್ರನಿಗೆ ತಪ್ಪದೇ ಇರತಕ್ಕಂತಹ 14 ವರ್ಷದ ವನವಾಸ ಸಾಮಾನ್ಯ ಮನುಷ್ಯರಿಗೆ ಕಾಡದೇ ಇರುತ್ತ. ವಿಧಿ ತಾಯಿ ವಿಧಿ. ಏನ್ ಮಾಡ್ತಿದ್ಯಪ್ಪ? ಆಕಾಶದಲ್ಲಿ ನಕ್ಷತ್ರಗಳು ನೋಡ್ತಾ ಇದ್ದೀನಿ. ಲೇ, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಹೇಳ್ತಿದ್ರು ಆಕಾಶದಲ್ಲಿ ನಕ್ಷತ್ರಗಳು ಮಿನಿಗ್ತಾ ಇರ್ತವೆ ಅಂತ. ನಂದು ಎಂತ ಬ್ಯಾಡ್ ಟೈಮ್, ಆಕಾಶ ಫುಲ್ ಬ್ಲಾಕ್. ಮುಚ್ಕೊಂಡು ಕನ್ನಡಕ ತೆಗಿ. ನಿಮ್ ಮನೆಗಿರೋದು ಮನೆಯೊಳಗೆ ಗೊತ್ತಾ? ಅದಕ್ಕೆ ಹೇಳೋದು, ನಿಮ್ ಅಕ್ಕನ ಮಗಳನ್ನ ಜಾಸ್ತಿ ನೆನ್ಸ್ಕೊಂಡ್ರೆ ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತೀಯಾ. ನನ್ ಸಾಲ ತೀರ್ಸಕ್ಕೆ, ನಿಮ್ ಪ್ರೀತಿ ಸಕ್ಸಸ್ ಆಗಕ್ಕೆ ನಾನೊಂದ್ ಪ್ಲಾನ್ ಮಾಡಿದೀನಿ. ಏನ್ ಕರ್ಮದ ವಿಷಯನೋ? ನಿನ್ ಸ್ವಾತಿ ಮುಂದೆ ಹೋಗಿ ಬೆತ್ಲಿಯಾಗಿ ನಿಂತ್ಕೊಡು. ನನ್ನ ಕರ್ಮನ ಅವಳು ನೋಡಿ ಮೂರ್ಛೆ ಹೋಗಿ ನೇಣ ಹಾಕೊಂಡು ಸತ್ಗೆ ತೋಬಿಟ್ರೆ ನನ್ ಗತಿಯೇನೋ? ನಿನ್ ಗಾದೆ ಗೊತ್ತಿರೋದು. ಒಂದ್ ವಿಷಯ ಹೇಳ್ತೀನಿ ಕೇಳು. ನೋಡೋ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಒಂದು ವಯಸ್ಸಿನ ಹುಡುಗಿ ಒಬ್ಬ ಹುಡುಗನ್ನ ಬೆತ್ತಲೆಯಾಗಿ ನೋಡಿದ್ರೆ ಅವಳು ಅವನ್ನೇ ಮದುವೆ ಆಗ್ತಾಳೆ. ನಿನಗಿದ್ ಗೊತ್ತಾ? ಇದು ಆಭಾಸ ಅಲ್ವೇನೋ? ಇದು ಆಭಾಸ ಅಲ್ಲ, ಆಸಾಭಾಸ. ಇವನು ಹೇಳಿದ್ರಲ್ಲ ಒಂದ್ ರಾತ್ರಿ ಓಪನ್ ಮಾಡೇ ಬಿಡ್ತೀನಿ. ಕಮಿಂಗ್ ಡಾರ್ಲಿಂಗ್. Thank you.
ಕಾಡಂದಿ ಅನ್ಕೊಂಡು ಎದೋಳ ಮೇಲೆ ನಮ್ಮನೇಲಿ ಯಾವ್ದೋ ನಾಯಿ ಮರಿ ನೋಡಿರ್ಬೇಕು. ನಡಿ ಎದೋಳ ಕೆಲಸ ನೋಡು. ಅಪ್ಪ ಡ್ಯಾಡಿ ಮಲ್ಕೊಂಡಂಗಿದೆ, ವಿಜಯ್ ಜೊತೆ ಹ್ಯಾಪಿಯಾಗಿ ಚಾಟ್ ಮಾಡ್ಬೋದು. ಮಾವ ಡಿಸ್ಟರ್ಬ್ ಮಾಡ್ಬೇಡ, ಜಾಗ ಬಿಡು. ಡಿಸ್ಟರ್ಬ್ ಮಾಡ್ಬೇಡ, ಜಾಗ ಬಿಡುನ. ಈ ಹುಡುಗಿರಿಗೆ ಮೊಬೈಲ್ ಸಿಕ್ಬಿಟ್ರೆ ಮುಂದೆ ಏನಿದ್ರೂ ಕಾಣಲ್ಲ. ಓಕೆ, ಇನ್ನೊಂದು ಥ್ರಿಲ್ಲಿಂಗ್ ಬಿಟ್ಟು ಹಾಕೋತೀನಿ. ನೋಡ್ತು ನೋಡ್ದಂಗೆ ಹೋಗ್ತಾವಳೆ. ನಾನೇ ನೋಡ್ತೀನಿ. ಏನೋ ಈ ಅವತಾರ, ಅದು ಮನೆ ತುಂಬಾ ಜನರಿದ್ದಾರೆ, ಅದರಲ್ಲೂ ಹಿಂಸರು ಇದ್ದಾರೆ. ಏನು ಇದು ಆಭಾಸ? ಇದು ಆಭಾಸ ಅಲ್ಲ, ಆಸಭಾಸ. ಆಸಭಾಸ ನಿಂತರೆ ಏನು? ಆಸಭಾಸ ಆಸಭಾಸ ಅಂತೀಯ? ಅರ್ಥ ಇಲ್ಲ, ಗಿರ್ತಾ ಇಲ್ಲ. ಅರ್ಥ ಇದೆ, ಅರ್ಥ ಇದೆ, ಅರ್ಥ ಇದೆ. ಅವನು ಬಟ್ಟೆ ಇಲ್ಲದೆ ಬಂದಿದ್ದು ನಿಮ್ಮ ನಿಮ್ಮ ಬಾಬಾ ಅವನಿಗೆ ಹುಚ್ಚಿಡ್ದು ಬಿಡಿದೆ. ಬಾಬಾ ನೀನ್ ಹೋಗ್ ಬಾಬಾ, ನನಗೆ ಬೆತ್ತಲೆಯಾಗಿ ಕತ್ಲೆಯಲ್ಲಿ ನಡೆಯೋ ಕಾಯಿಲೆ ಇದೆ. ಅವನಿಗಲ್ಲ, ನಿನ್ಗೆ ಹೇಳ್ತಿದೆ. ಹೋಗ್ ಮಲ್ಕೋ, ಬೆಳಗಾಗುತ್ತರೊಳಗೆ ನೀವಿಬ್ರು ತೊಲಗಿರ್ಬೇಕು. ಬರಲಿ ಕಚಡ, ನನ್ನ ಮಗನೇ ಹೆಂಗು ಬಿಟ್ಟಿಕೊಳ್ತಿ ಆರಾಮಾಗಿದ್ದಲ್ಲ, ಎಲ್ಲ ಹಾಳ್ ಮಾಡ್ಬಿಟ್ಟೆ.